ಸದಾ ಸ್ಮರಣೀಯರಾದ ಬಸವಾದಿ ಪ್ರಮತ್ತರನ್ನ ಪ್ರಾರ್ಥಿಸಿ ಗದಗಿನ ಚಿತ್ರದುರ್ಗದ ಉಭಯ ಜಗದ್ಗುರುಗಳನ್ನು ಹಿಡಿದುಕೊಂಡು ಎಲ್ಲರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಎಂ ಬಿ ಪಾಟೀಲ್ ರವರೇ, ವಿನಯ್ ಕುಲಕರ್ಣಿಯವರೇ, ಶರಣ್ ಪ್ರಕಾಶ್ ಪಾಟೀಲ್ ರವರೇ, ಹೊರಟ್ಟಿಯವರೇ, ಎಲ್ಲ ಶರಣರೇ, ಶರಣೀಯರೇ, ಪತ್ರಕರ್ತರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಲಿಂಗಾಯತ ಸ್ವತಂತ್ರ ಧರ್ಮ ಸಿಗಬೇಕು ಅಂತ ತಿಳ್ಕೊಂಡು ಇಂದಿಂದಲ್ಲ, ಇದು 900 ವರ್ಷಗಳಿಂದ ಬಸವಣ್ಣನವರ ಆಸೆ, ವಿಶ್ವಗುರು ಬಸವಣ್ಣನವರ ಆಸೆ. ಇಂಥ ಒಂದು ನಮಗೆ 900 ವರ್ಷ ಇತಿಹಾಸ ಇದೆ. ಇನ್ನ ಪಂಚ ಪೀಡಾಚಾರ್ಯರಂತದಾರ, ಅವ್ರ ಎದುರ ಹುಟ್ಟ್ಯಾರ ನಿಮಗೆ ಗುರ್ತ. ಪಂಚ ಪೀಡಾಚಾರ್ಯರು, ಪಂಚಾಚಾರ್ಯರವರು, ಪಂಚ ಪೀಡಾಚಾರ್ಯರು, ಲಿಂಗಾಯತರಿಗೆ ಪೀಡಾಚಾರ್ಯರವರು. ಅವ್ರು ಏನ್ ಮಾಡ್ಯಾರ, ನಮ್ಮ ಗುಲ್ಬರ್ಗ ಭಾಷೆ ಇದು, ಈ ಪಂಚ ಪೀಡಾಚಾರ್ಯರು ಹೋಮ, ಯಜ್ಞೆ, ಮರ್ಗಮ್ಮ, ದುರ್ಗಮ್ಮ, ಅಯ್ಯಪ್ಪ, ಯಾ ದೇವರ ಹತ್ರ ಅಲ್ಲಿ ಹೋಗ್ತಾರೆ ಇವರು, ಯಾ ದೇವರ ಹತ್ರ ಅಲ್ಲಿ ಹೋಗಿ ಸ್ಥಾಪನಾ ಮಾಡಿ ಬರ್ತಕ್ಕಂಥವ್ರು. ಅದರಾಗ 21ನೇ ಶತಮಾನದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲೆಂದು ಮಾನವರ ಹೆಗಲ ಮೇಲೆ ಕೂತು ಟಾಟ ಮಾಡೋರು ಅಂತವ್ರು ಇದು ಕಡ್ಡಿ ಆಗಕತ್ಯ ಮಟ್ರೇಲಿಲ್ಲ. ಅವ್ರ ಬಲ್ಲಿ ಲಿಂಗದಾಗ ಹುಟ್ಟಿದ್ರೆ ಕೇಳಿದ್ರೆ ನೀವು ಯಾರು ಇದ್ರು ಲಿಂಗದಾಗ ಹುಟ್ಟಿ ಬಂದವರು? ತಾಯಿ ತಂದೆ ಹೊಟ್ಟೆಲಿ ಹುಟ್ಟಿ ಬರ್ತಕ್ಕಂತ ಇತಿಹಾಸವುಳ್ಳವರಾಗಿರ್ತಕ್ಕಂತ 900 ವರ್ಷದ ಇತಿಹಾಸವನ್ನ 15ನೇ ಶತಮಾನದಿಂದ ಬಂದಿರತಕ್ಕಂತ ಈ ಪಂಚಾಚಾರ್ಯರು ನಿಮಗೆ 1000 ವರ್ಷ ಮೋಸ ಮಾಡ್ಕೊತೆ ಬಂದಾರ, ಪಲ್ಲಕ್ಕಿ ಗುರು ಅದು ಇದು ಅಂತ ಹೇಳ್ಕೊತೆ ಬಂದ. ಆದರೆ ಇವತ್ತು ಎಂ ಬಿ ಪಾಟೀಲ್, ಬಸವರಾಜ ಹೊರಟ್ಟಿ, ವಿನಯ ಕುಲಕರ್ಣಿ, ಶರಣ ಪ್ರಕಾಶ್ ಪಾಟೀಲ್, 4 ಮಂದಿ ಗಂಡಸರು ತಯಾರಾಗಿ ನಿಂತಾರ. ರೈರೆಡ್ಡಿ ಜಾಮದಾರ್ ಸರ್ ಗಂಡಸರ್ ಆಗ್ಬೇಕಂತ ನಮ್ ಕಡೆ ಗಂಡಸ್ತನ ಕೆಲ ಕೇಳ್ತಾರ. ಗಂಡಸರ್ ಅಂದ್ರೆ ಯಾರೇ ಬೇಕು ಅಂತ ಕೇಳಿದ್ರೆ ರಾಜಕೀಯ ಇವತ್ತು ಬಂದಿತ್ತು, ನಾಳೆ ಹೋದತ್ತು. ಆದ್ರೆ ನಮ್ಮ ಲಿಂಗಾಯತ ಸಮಾಜ ಮುಖ್ಯ ಅಂತ ತಿಳ್ಕೊಂಡವರು ವಿನಯ ಕುಲಕರ್ಣಿ, ಎಂ ಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಹೊರಟ್ಟಿ, ಜಾಮದಾರ್ ಸಾಹೇಬ್. ಇವತ್ತು ನಾವು ಯಾವ ಹೋರಾಟ ಇವ್ ಹೋರಾಟ ಮಾಡ್ತಾನೆ ಹೋಗ್ತಾ ಇದ್ದೇವೆ. ಆದರೆ ಬಸವರಾಜ ಹೊರಟ್ಟಿಯವರೇ, ಎಂ ಬಿ ಪಾಟೀಲ್ ರವರೇ, ಒಂದ್ ಹೋಗಿ ಎರಡಾಗ್ಬೇಕು. ಅಖಿಲ ಭಾರತ ಲಿಂಗಾಯತ ಮಹಾಸಭೆ ಆಗಲೇಬೇಕು, ತಾಳಿ ಹೊಟ್ಟೆ ಅವ್ರಿಗೆ ಕೇಳಿಸ್ಬೇಕು. ಅಖಿಲ ಭಾರತ ಲಿಂಗಾಯತ ಮಹಾಸಭೆ ಆಗಲೇಬೇಕು. ಬಸವರಾಜ ಹೊರಟ್ಟಿ ಅಂತವ್ರ ಅಧ್ಯಕ್ಷರಾಗಲೇಬೇಕು. ಎಂ ಬಿ ಪಾಟೀಲ್ ರಂತವ್ರ ಕಾರ್ಯದರ್ಶಿ ಆಗಲೇಬೇಕು. ವಿನಯ ಕುಲಕರ್ಣಿ ಬಸವ ಸೇನ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರು ಕೂಡ ಸಹಕಾರ್ಯದರ್ಶಿ ಆಗಲೇಬೇಕು. ಜಾಮದಾರ್ ಸಾಹೇಬರು ನಮ್ಮ ಕಾನೂನು ಮಂತ್ರಿಗಳಿದ್ದಂಗ. ಜಾಮದಾರ್ ಸಾಹೇಬರು ದೊಡ್ಡದಿದ್ದಾರೆ, ನಮಗೆಲ್ಲರೂ ಎಬ್ಬಿಸಿದವರು, ಮಲ್ಕೊಂಡವರಿಗೆ ಎಬ್ಬಿಸಿದವರು ಅಂತ ಕೇಳಿದ್ರೆ ಜಾಮದಾರ್ ಸಾಹೇಬರು. ಇವತ್ತು ಎಂ ಎಂ ಕಲ್ಬುರ್ಗಿಯವರು, ಮೂಲ ಹುಟ್ಟ ಹಾಕಿದವರು ಎಂ ಎಂ ಕಲ್ಬುರ್ಗಿಯವರು. ಅಂಥ ಕಲ್ಬುರ್ಗಿಯವರಿಗೆ ಗಾಂಧಿಗೆ ಹೊಡೆದವರು ಹೊಡೆದರು, ಯಾವ ಗೌರಿ ಲಂಕೇಶ ಹೊಡೆದರು, ಇನ್ನ ಯಾರ್ಯಾರು ಹೊಡಿತಾರೋ ಗೊತ್ತಿಲ್ಲ. ಆದ್ರೆ ಇಂಥ ಒಂದು ದ್ರೋಹಿಗಳು ಇವತ್ತು ಸಮಾಜದಲ್ಲಿ ವಿಷಬೀಜ ಬಿತ್ತಕ್ಕಂತ ಪಂಚಾಚಾರ್ಯರ ಹೇಳ್ತೀನಿ, ನೀವು 8ನೇ ಶತಮಾನದಾಗ ಹುಟ್ಟಿದ್ರಿ, ಎದುರಾಗ ಹುಟ್ಟಿದ್ರಿ, ಹ್ಯಾಂಗ ಹುಟ್ಟಿದ್ರಿ, ನಿಮ್ಮ ರೆಕಾರ್ಡ್ ಕೊಟ್ಟ ಬಿಡ್ರಿ, ನಾವು ಮಠಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಸೇವಕರಾಗಿರ್ತೇವೆ ನಾವು. ಇದರಲ್ಲಿ ರಂಭಾಪುರಿ ಸ್ವಾಮಿ ಕೈವಾಡ ಬಹಳ. ಏನು ಅಂಜಾಲ ಯಾವ ಮಗನಿಗೆ ಅಂಜಾಲ ಅಂಜಕ್ಕೆ ತಯಾರು ಇಲ್ಲ. ರಂಭಾಪುರಿ ಸ್ವಾಮಿ ಬಾಂಡವಾಳ
ಹರಗು ಬೀಳುತ್ತ ಅಂತ ತಿಳ್ಕೊಂಡು ಇದು ಎತ್ತಾನೆ ವೀರಶೈವ ಲಿಂಗಾಯತ ವೀರಶೈವ ಲಿಂಗ ಆ ಕಡೆ ಸರಿತಾನೆ ಈ ಕಡೆ ಸರಿತಾನೆ. ನಿಮ್ಗೆ ಎಷ್ಟು ದ್ರೋಹಗದ ಪಂಚಾಚಾರ ಅಂದ್ರೆ ಹೇಳಿ, ಲಿಂಗಾಯತರು ಬೇಡ, ವೀರಶೈವರು ಬೇಡ, ಬರೇ ಜಂಗಮರಿಗೆ ಮೀಸಲಾತಿ ಕೊಡ್ರಿ ಅಂತ ಕೇಂದ್ರಕ್ಕೆ ಪತ್ರ ಬರೆದಾರ 20 ವರ್ಷಗಳ ಹಿಂದೆ. ನಿಮಗೆ ಮಾಡಿದ ದ್ರೋಹ, ಲಿಂಗಾಯತರಿಗೆ ಮಾಡಿರ್ತಕ್ಕಂತ ದ್ರೋಹ, ಬರೇ ಸ್ವಾಮಿಗಳಿಗೆ ಸವಲತ್ತು ಕೊಡ್ರಿ. ಇಂಥ ಜಾತಿವಾದಿಗಳು ಈ ಸಮಾಜದಲ್ಲಿ ಅದಾರ. ನೀವು ಇಲ್ಲಿ ತನಕ ಹೊತ್ತುಕೊಂಡು ನೆರೆಸಿರಿ, ಇನ್ನು ಮೇಲೆ ಕಲ್ಲು ಹೊಡೆಯಕ್ಕೆ ಚಾಲು ಮಾಡ್ರಿ, ಏನಾಗಲ್ಲ. ಇಂಥ ಪ್ರಚೋದನಕ್ಕಾಗಿ ನಾವು ಸಾಮುಗಳು ಮಾತಾಡಬಾರದು. ಆದ್ರೆ ಈ 4 ಸಮಾವೇಶ ಜರುಗಿದ್ದಾವೆ, 4 ಸಮಾವೇಶ ಜರುಗಿದ್ರು ಕೂಡ ಜನ ಜಾಗೃತಿ ಆಗಿದೆ. ಬಹುತೇಕ ಮಳಿ ಬಂದಾಗ ಕಂಬಳಿ ಕಾಪಾಡ್ತದ, ಇದು ಬಹಳ ಚೆಂದ ತಿಳ್ಕೋರಿ. ಮಳಿ ಬಂದಾಗ ಶಾಲ ಕಾಪಾಡಲ್ಲ, ಕಂಬಳಿ ಕಾಪಾಡ್ತದ. ಕಂಬಳಿ ಅಂದ್ರೆ ಯಾರು? ಸಿದ್ದರಾಮಯ್ಯನವರು ನಮಗ್ ಕಾಪಾಡ್ತಾರೋ ಭರಸ್ಸು ನನಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಇದನ್ನ ಕೇಂದ್ರ ಕಳಿಸ್ಕೊಡ್ತಾರಂತಕ್ಕಂತ ಉದ್ದೇಶ ಇದೆ. ಅದಕ್ಕೆ ನಾ ನಿಜಗುಣ ಅಂದ್ರೆ ಹೇಳ್ತೀನಿ, ಗೌರಿ ಲಂಕೇಶ್ MM ಕಲಬುರಿಗೆ ಹೊಡೆದಂಗ ಹೊಡಿತಾರಪ್ಪ, ಹೆಚ್ಚಿಗೆ ಮಾತಾಡ್ಬಾಡೋ ತಿಳ್ಕೈತೀನಿ ನಿಜಗುಣಾನಂದ ಸ್ವಾಮಿಗಳಿಗೆ. ಈಗಾಗಲೇ ಒಂದು ಗಣಮೇನ್ ಕೊಟ್ರೆ ಇನ್ನೊಂದು ಗಣಮೇನ್ ಬೇಕು ರಾತ್ರಿ, ನಿಮಗ ಹೆಚ್ಚು ಮಾತಾಡ್ರೂ ತ್ರಾಸದರಿ. ಇಂಥ ಒಂದು ವಿಷಮಯವಾದ ವಾತಾವರಣದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಬಿಡಲಿಲ್ಲ, ಕಲಬುರಗಿಯವರು ಹಿಡ್ಕೊಂಡು ಇಲ್ಲಿ ತನಕೂ ನಮಗೆ ಇಂಥ ಒಂದು ಪರಿಸ್ಥಿತಿ ಇದೆ. ನೀವು ನಿಮ್ಮ ಪ್ರಾಣ ಹೋದರೂ ಚಿಂತಿಲ್ಲ, ಲಿಂಗಾಯತ ಧರ್ಮ ಸ್ವತಂತ್ರ ಆಗುವ ತನಕ ನಾವು ಇವತ್ತು ಎಲ್ಲಾ ಬಿಟ್ಟು ತಯಾರಿದ್ದೇವೆ, ನೀವು ತಯಾರಿದ್ದೇವೆ ಅಂತ ತಾಳಿ ಹೊಡ್ರಿ, ತಾಳಿ ಜೋರಾಗಿ ಚಪ್ಪಾಳೆ ತಟ್ರಿ, ಇನ್ನೂ ಜೋರಾಗಿ. ಸದಾವಕಾಲ ಬೆಂಬಲಕ್ಕೆ 94 ಜಾತಿ ಇದು, ಒಂದಕ್ಕೆ ಅಲ್ಲ. ಈ ತಾಳಿ ಏನು ಹೊಡೆದ್ರಲ್ಲ, ಇದು ಎಂತದಂತ ಕೇಳಿದ್ರಿ, ಈ ಕೈ ತಂದು ಈ ಕೈ ಹೊಡೆದ್ರಿ, ಇಷ್ಟು ಲಿಂಗ ಪೂಜಾ ಮಾಡ್ತಕ್ಕಂತ ಗದಿಗೆ, ಈ ಗದಿಗೆ ಮುಟ್ಟಿ ಹೇಳ್ತೇವ್ರಪ್ಪ ನಾವು ನೀವು ಸರಿ ಇರ್ತೇವೆ ಅನ್ನೋದು ಹೇಳಿದ್ರಿ. ಇದನ್ನು ನೀವು ಮಾಡಬೇಕು. ವಿನಯ ಕುಲಕರ್ಣಿ ಬಸವ ಸೇನೆಯನ್ನು ಮಾಡಿದ್ದಾರೆ, ಒಬ್ಬ ಸಮರ್ಥನಾದ ನಾಯಕ ವಿನಯ ಕುಲಕರ್ಣಿ. ವಿನಯ ಕುಲಕರ್ಣಿ, ನಾನು ಅವರು ವಿನಯ ಕುಲಕರ್ಣಿ ಅವರಿಗೆ ನೋಡಿದ್ರೆ ಹಾಗೆ ನಿಜಲಿಂಗಪ್ಪನವರಿಗೆ ಬೀಡಿ ಜತ್ತಿಗೆ ಅಭಿಮಾನ ಇತ್ತೋ ಅಂತ ಒಂದು ಅಭಿಮಾನ ಇವತ್ತು ಯಾರಿಗಾರ ಇದೆ ಅಂತ ಕೇಳಿದಾಗ ಈ ಹುಬ್ಬಳ್ಳಿ ಭಾಗದಲ್ಲಿ ಅದು ವಿನಯ ಕುಲಕರ್ಣಿಗೆ ಸಲ್ತಾ ಇದೆ. ಸೌಜನ್ಯದ ರಾಜಕಾರಣಿ ಆಗಿದ್ದಾರೆ, MB ಪಾಟೀಲ್ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ MB ಪಾಟೀಲ್ ನಾವು ಇರ್ತೇವೋ ಇರಲು ಗೊತ್ತಿಲ್ಲ, ಆದ್ರೆ 10-15 ವರ್ಷನಾಗ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀರಿ ನೀವು. ಬಸವಣ್ಣವ್ರಿಗೆ ಕೈ ಬಿಟ್ಟವ್ರು ಯಾರು ನಂಬಿಲ್ಲ, ಬಸವಣ್ಣನವರ ನಂಬಿದವರು ಬಸವಣ್ಣ ಯಾರಿಗೆ ಕೈ ಬಿಟ್ಟಿಲ್ಲ, ಬಿಟ್ಟಿಲ್ಲ, ಬಿಡುದೂ ಇಲ್ಲ. ನಿಮ್ಮ ಕೆಲಸಕ್ಕೆ ಸಾರ್ಥಕತೆ ಆಗ್ತದ. ವಿಶ್ವ ನನಗೆ ಹಿಂದ ನನಗೆ ಹೊರಟಿಯವರದಾರ, ಇದ್ರಾಗ ಗಟ್ಟಿ ಅಂತ ಕೇಳಿದ್ರ ನಮ್ಮ ಗದಿಗಿನ ಜಗದ್ದುರುಗಳು. ಅವ್ರ ಮಾತು ಅವ್ರ ಬದಲು ಒಂದು ಹೇಳೇಬೇಕು, ನಿಜವಾದ ವಿರಕ್ತರಲ್ಲಿ ಗಟ್ಟಿ ಮನುಷ್ಯ ಅಂತ ಕೇಳಿದ್ರೆ ಅದು ಗದಿಗಿನ ತೋಂಟದಾರ ಜಗದ್ಗುರುಗಳು. ಹೊಸಪೇಟಿ ಮುಂಡ್ರಿಗೆ ಅವ್ರು ಜಗದ್ರುಳಲ್ರಿ, ಈ ಕಡೆ ಕಡೆ ಆದವರು ಅವರು. ಹೊಸಪೇಟಿ ಮುಂಡ್ರಿಗೆ ಜಗದ್ರುಳು ಅಂತಾರೆ, ಅವ್ರು ಜಗದ್ರುಳಲ್ಲ. ವಿರಕ್ತ ಪೀಠದಾಗ 4 ಪೀಠ, ಒಂದು ಗದಗ, ಒಂದು ಹುಬ್ಬಳ್ಳಿ, ಒಂದು ಚಿತ್ರದುರ್ಗ, ಇನ್ನೊಂದು ಆಂಧ್ರವರ್ಗಿದೆ ಉರುವಕೊಂಡ. ಇವು 4 ಪೀಠ, ಇವು ಡುಪ್ಲಿಕೇಟ್ ಹಿಂಗ್ ಮಾಡಕತ್ತೇವ್ರಿ, ಒರಿಜಿನಲ್ ಮಾಡಲ್ಲ ಇವು. ಹೊಸಪೇಟಿ ಜಗದ್ಗುರು ಅಲ್ಲ, ಯಾವ ಮುಂಡ್ರಿಗಿ ಸ್ವಾಮಿ ಜಗದ್ಗುರು ಅಲ್ಲ, ಮುಂಡ್ರಿಗಿ ಅದು ಗದಗಿನ ತೋಂಟದಾರೆ ಶಾಖಾಮಠ, ಶಾಖಾಮಠದ ಒಬ್ಬ ಸ್ವಾಮಿ ಜಗದ್ಗುರು ಅಲ್ಲ. ನಿಮಗೆ ಕಲ್ಪನೆ ಕೊಡ್ತಾ ಇದ್ದೀನಿ, ಇಷ್ಟು ಮಿನಿಸ್ಟರ್ ಯಾರು ಮಾತಾಡಲ್ಲ, ಹೇಳ್ತೀನಿ ಕಲ್ಪನೆ ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಗದಗಿನ ತೋಂಟದಾರ ಜಗದ್ಗುರು ಮಹಾಸನ್ನಿದೇವರು, ಅಖಿಲ ಭಾರತ ವೀರಶೈವ ಮಹಾಸಭೆಯ ಶಾಮರು ಶಿವಶಂಕರಪ್ಪ ತಿಪ್ಪಣ್ಣ ಹೋದಾಗ ಒಂದು ಮಾತು ಹೇಳಿದರು, 1-6 ತಿಂಗಳಿಂದ ನಮ್ಮ ಹಾದಿ ನಮಗ, ನಿಮ್ಮ ಹಾದಿ ನಿಮಗ. ಇದು ಕತ್ತರ ಗಂಡಸರ ಮಾತು, ಗಂಡಸರ ಮಾತ. ಇದಕ್ಕೆ ಹುಬ್ಬಳ್ಳಿ 3000 ಮಠದವರು ಬರಬೇಕಾಗಿತ್ತು ಸ್ಥಳೀಯರು, ಆದರೆ ಅದು ಬಸವರಾಜ ಹೊರಟ್ಟಿಯವರು, ಅವರಿಗೆ ಮುಂದಿನ ದಿನವಾದಲ್ಲಿ ತಿಳುವಳಿಕೆ ಹೇಳಬೇಕು. ನಮ್ಮ ಕಲಬುರಗಿಯಲ್ಲಿ ಶರಣಬಸಪ್ಪ ಅಪ್ಪ ಬರಲ್ಲ ಅಂತ ಬಹಳ ಮಂದಿ ಹೇಳ್ತಿದ್ರು, ಲಿಂಗಾಯತ ಮಹಾಸಭೆಗೆ ಬಂದಾರ ಅಂತ ತಿಳ್ಕೊಂಡೆ ಅವ್ರಿಗೆ ಗಂಡ ಮಗ ಜನನ ಇತ್ತು 82 ವರ್ಷ. ಅದು ಬಸವಣ್ಣನ ಆಶೀರ್ವಾದ, ಅದು ಬಸವಣ್ಣನ ಆಶೀರ್ವಾದ.
ಅಂತ ಇದು ಬಸವಣ್ಣನ ಆಶೀರ್ವಾದ. ಇವೇ ಪವಾಡ, ಮತ್ತೇನು ಪವಾಡ? ಎಂಟು ಹೆಣ್ಮಕ್ಕಳಾಗಿದ್ದು 82 ವರ್ಷ ಯಾವಾಗ ಲಿಂಗಾಯತ ಮಹಾಸಭೆಗೆ ಬಂದ್ರು, ಸತ್ಯ ಒಪ್ಕೊಂಡ್ರು, ಹೌದಂತ ಶರಣಬಸಪ್ಪ ಬಸವೇಶ್ವರ ಗಂಡ ಮಗ ಪಡ್ತು ಶರಣಬಸಪ್ಪ ಅಪ್ಪ. ಅದಕ್ಕೆ ನೀವು ಬಸವಣ್ಣನ ನಂಬಿರ್ರಿ. ಬಸವಣ್ಣನ ಬಿಟ್ಟು ನಮ್ಮ ಬದುಕೇ ಇಲ್ಲ. ಅವರೇ ನಾವು ನಿಜವಾದ ಗುರುಗಳು. ವಚನ ಸಾಹಿತ್ಯವೇ ಧರ್ಮ ಗ್ರಂಥ. ಇದನ್ನ ಸ್ವತಂತ್ರ ಧರ್ಮ ವಿರುದ್ಧ ಯಾವ ಎಲ್ಲಿ ತನಕ ದೊರೆಯುವುದಿಲ್ಲೋ ಅಲ್ಲಿ ತನಕ ಹೋರಾಡೋಣ ಅಂತ ಹೇಳಿ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾರೆ. ಭಾರತ ದೇಶ